ಈ ನಡುವೆ ಈಶ್ವರಪ್ಪನವರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಇವರಂತರ ಖಾಲಿ ಡಬ್ಬ ಇದ್ದಂಗೆ ಅಂತ. ಗೀತಾ ಶಿವರಾಜ್ಕುಮಾರ್ ಅವರು ಡಮ್ಮಿ ಕ್ಯಾಂಡಿಡೇಟ್ ಅಂದ್ಬಿಟ್ಟಿದ್ರು ಈಶ್ವರಪ್ಪ, ಅದಕ್ಕೆ ಮಧು ಬಂಗಾರಪ್ಪಂಗೆ ಸಿಟ್ಟು. ಈಶ್ವರಪ್ಪ ಯಡಿಯೂರಪ್ಪ ಈಶ್ವರಪ್ಪನ ಡಮ್ಮಿ ಮಾಡಿ ಕೂರಿಸಿದ್ದಾರೆ. ಈಶ್ವರಪ್ಪಗೆ ಯಡಿಯೂರಪ್ಪ ಪೊಲಿಟಿಕಲ್ ಸುಪಾರಿ ಕೊಟ್ಟಿದ್ದಾರೆ, ಹಾಗೆಲ್ಲ ಮಾತನಾಡಿದ್ದಾರೆ. ಈಶ್ವರಪ್ಪ ಮಗನಿಗೆ ಟಿಕೆಟ್ ಕೊಡಿಸೋ ತಾಕತ್ತಿದ್ರೆ ಮಾತ್ರ ಮಾತಾಡಲಿ, ಈಶ್ವರಪ್ಪನವರೇ ಗೌರವದಿಂದಿರಿ, ಗೌರವ ಉಳಿಸ್ಕೊಳ್ಳಿ, ನೀವೊಂಥರ ಖಾಲಿ ಡಬ್ಬ ಅಂತೆಲ್ಲ ಏನೋ ಒಂದಷ್ಟು ಮಾತಾಡಿದ್ರು. ಈಶ್ವರಪ್ಪವರಿಗೆ ಯಾವ್ದಾದ್ರು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಈ ಇದನ್ನು ಹೇಳ್ತಾರಲ್ಲ, ಇಂಥ ಜಾತಕ ಇದನ್ನು ಎಂತ ಕಣಿ ಕಣಿ ಹೇಳಕ್ಕೆ ಹೇಳಿ. ಈಗ ಡಮ್ಮಿ ಅಂದಿದ್ದಾರೆ. ಈಶ್ವರಪ್ಪವ್ರ ಡಬ್ಬ ಬರೀ ಸೌಂಡ್ ಮಾಡುತ್ತೆ, ಅದು ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಅವರು ಕ್ಯಾಂಡಿಡೇಟೇ ಆಗಲ್ಲ. ಅವರು ನಮಗೆ ಡಮ್ಮಿ ಅಂತ ಹೇಳಿದರೆ ಇವರು ಅದೇ ಪಾಪ ಯಡಿಯೂರಪ್ಪವರು ಅವ್ರ ಮಕ್ಕಳು ಬಿ ಜೆ ಪಿಯವ್ರು ಸೇರಿ ಇವರನ್ನು ಡಮ್ಮಿ ಮಾಡಿ ಕೂರಿಸಿದ್ರಲ್ಲ ಅವ್ರ ಪಕ್ಷದೊಳಗೆ, ಅದು ಗೊತ್ತಾಗಿಲ್ಲ. ಈಶ್ವರಪ್ಪವ್ರಿಗೆ ಒಂದು ಮಾತಾಡೋಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅವ್ರ ಪಕ್ಷದೊಳಗೆ ಏನು ಹೊಲಸು ಇಷ್ಟು ದಿವಸ ಅವ್ರ ಪಕ್ಷದ ಮುಖಂಡರಿಗೆ ಏನು ಮಾತಾಡ್ತಾ ಇದ್ದಾರೆ ಅದು ಭಾಳ ಗೌರವವಾಗಿರ್ತಕ್ಕಂಥ ಒಂದು ನಡೆ. ಬೇರೆ ವಿಚಾರಕ್ಕೆ ಬರ್ತಕ್ಕಂಥದ್ದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿ ಆಗಲಿ, ಯಾಕೆಂದರೆ ಅವ್ರ ಮನ್ಸು ಅವರ ತಟ್ಟೆಯಲ್ಲಿ ಹೆಗಣ ಕೊಳತು ನಾರ್ತಾ ಇದೆ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ, ಸದಾನಂದ ಗೌಡರು ಹೇಳಿದ್ದಾರೆ, ಯತ್ನಾಳವರಂತೂ ಬಿಡಿ ಅವರು ಒಂದು 5-6 ವರ್ಷ ಆಯಿತು ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ ಹೆಂಗೆ ಬಿ ಜೆ ಪಿಯವರು ಯಾರು ನಾಶ ಮಾಡ್ತಾ ಇದ್ದಾರಂತ. ಅದಕ್ಕೆ ಈಶ್ವರಪ್ಪವರು ಮೋಸ್ಟ್ಲಿ ನನಗನ್ಸುತ್ತೆ ಈಶ್ವರಪ್ಪವರಿಗೆ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪವ್ರು ಕೊಟ್ಟಿರ್ಬೋದು ಅಂಥೇಳಿ ನನ್ನ ಭಾವನೆ.